ಮಕ್ಕಳ ಹೀರೋ ತರ ಕಾಣ್ತವನಲ್ಲ. ಏನ್ರಿ ನೀ ಎಷ್ಟೊತ್ತು ಕಾಯ್ಬೇಕು? ನಮಗೇನು ಬೇರೆ ಕೆಲಸ ಇರಲ್ವಾ? ನಿಮ್ ಸಾಹೇಬ್ರು ಎಷ್ಟೊತ್ತಿಗೆ ಬರ್ತಾರೆ? ಬಂದ್ರ ನೋಡು. ಹುಡುಗ ನೋಡಕ್ ಒಳ್ಳೆ ಹೀರೋ ತರ ಇದ್ದಂಗಿದಾನೆ. ಯಾವ ಕೇಸು? ಚಿಟ್ಫನ್ ಕೇಸಾ? ಇಲ್ಲ ಸರ್. ಮತ್ತೆ ಡೆಫಿನೆಟ್ ಆಗಿ ನೋಡಕ್ಕೆ ಒಳ್ಳೆ ಡೌರಿ ಕೇಸ್ ಇದ್ದಂಗಿದಾನೆ. ಇಲ್ಲ ಸರ್, ಕಳ್ತನದ ಕೇಸು. ಏನು ಕಳ್ತನಾನ? ಯುವನ ಏನು ನೋಡಕ್ ಒಳ್ಳೆ ಜೆಂಟಲ್ಮ್ಯಾನ್ ತರ ಇದ್ದಂಗಿದಾನೆ. ಏನ್ ಕಳ್ತನ ಮಾಡಿದಾನೆ? ಹಾ ಬಂದೆ. ದೇವರೇ ದೇವರೇ ಕಾಪಾಡಪ್ಪ, ಫಸ್ಟ್ ಇವನು ಕಲ್ಲ ಬುದ್ಧಿ ಕೊಡಪ್ಪ. ಸರ್ ಸ್ವಲ್ಪ ಕಾಸು ಬೇಕಾಯ್ತು. ಏನ್ ನಿಂಗ್ ರೊಕ್ಕ ಎದಕ್ಕ? ತಂದೆಗೆ ಹುಷಾರಿಲ್ಲ, ಊರಿಗೆ ಹೋಗ್ಬೇಕು. ಸ್ವಲ್ಪ ಕಾಸು ಬೇಕಾಯ್ತು, ಸ್ವಲ್ಪ ರಜಾನು ಬೇಕಾಯ್ತು ಸರ್. ಏನಪ್ಪಗ ಹುಷಾರಿಲ್ಲ? ಒಂದ್ಸರ್ತಿ ಅಪ್ಪಗ ಹುಷಾರಿಲ್ಲ, ಒಂದ್ಸರ್ತಿ ಮೈ ಅವನ್ ಮೈ ಸರಿಗಿಲ್ಲ, ಒಂದ್ಸರ್ತಿ ಅಕ್ಕ ಸರಿಗಿಲ್ಲ, ಒಂದ್ಸರ್ತಿ ತಂಗಿ ಸರಿಗಿಲ್ಲ. ಏನ್ ಊರ್ನೆಲ್ಲ ನೀನ ನೋಡ್ಕೊಳತೀನ್? ಕೇಳಿದ್ರೆ ಮಾತಾಡ್ತಾನೆ ಆಗುದಿಲ್ಲ. ನೀ ರಜಾನು ಕೊಡಕ್ ಆಗುದಿಲ್ಲ, ನಿನಗೆ ರೊಕ್ಕನು ಕೊಡಕ್ ಆಗುದಿಲ್ಲ. ಒಂದ್ಸರ್ತಿ ಅವು ಅಂತಿ, ಒಂದ್ಸರ್ತಿ ತಮ್ಮ ಅಂತಿ, ಒಂದ್ಸರ್ತಿ ತಂಗಿ ಅಂತಿ. ಹೋಗೀಗ, ಅಲ್ಲಿ ಯಾರೋ ಗಿರಾಕಿ ಬಂದಾರಲ್ಲೇ, ಅವ್ರನ್ನ ನೋಡಿ ಕರ್ಕೊಂಬಾ. ಈಗ ನನ್ಕೊಂಡು ಟೈಮ್ ಬರುತ್ತೆ, ನೋಡ್ತೀನಿ ಬಿಡಿ. ಸರ್ ಬೆಳಗ್ಗೆ ಕಾಲ್ ಮಾಡಿದ್ರೆ ನೀವೇನ ವೈಟ್ ಮಾಡ್ತಾರೆ? ಬನ್ನಿ ಸರ್. ನಮಸ್ಕಾರ ರೀ ಸಾವುಕಾರ, ಕುತ್ಕೊಳ್ರಿ. ಅಲ್ಲಿ ಹಳೆ ಅಂಗಡಿನಾಗ ರಿಪೇರಿ ನಡ್ದೈತ್ರಿ, ಅದರ ಸಂಬಂಧ ನಿಮ್ಗೆ ಇಲ್ಲೇ ಬರಕ್ ಹೇಳಿದ್ನಿ ರೀ. ಪರವಾಗಿಲ್ಲ, ಏನಂದ್ರೆ ಈ ಸಂಡೇ ನಮ್ದು ಎಂಗೇಜ್ಮೆಂಟ್ ಇದೆ, ರಿಂಗ್ ಹುಡುಕ್ತಾ ಇದೀನಿ, ಎಲ್ಲಿ ಸಿಗ್ತಾನೆ ಇಲ್ಲ. ಬೇರೆ ಕಡೆ ಹುಡುಕಿದ್ರೆ ಹೆಂಗ್ ಸಿಗ್ತೈತ್ರಿ? ನನ್ನ ಕಡೆ ನೀವು ಬಂದ್ರನ ಸಿಗುತ್ತಾವ. ಫ್ರೆಂಡು ಅದೇ ಹೇಳ್ದ, ಇಲ್ಲೊಂದ್ಸತಿ ನೋಡಂತ ಚೆಕ್ ಮಾಡಕ್ ಬಂದೆ. ನೋಡ್ರಿ ಇನ್ನೊಂದ್ ಸೆಟ್ ಐತ್ರಿ, ಅದನ್ನ ತೋರಿಸ್ತೇನೆ ಇರ್ರಿ. ಬ್ಯಾಡ್ ಅಂದ್ರ ಏ ಹಿಂಗ ಟೀ ಹಾಕುದ? ಗಿರಾಕಿ ಇದ್ದಾಗ ನಾ ಬರ್ಬೇಕೇನ ಟೀ ಹಾಕಾಗ? ಹೋಗೀಗ, ಸರಿಯಾಗ ನಿಮ್ ಕ್ಲೀನ್ ಮಾಡಿಲ್ಲ, ಜಲ್ದಿ ಕ್ಲೀನ್ ಮಾಡ. ಹಲೋ, ಏ ಇದನ್ನ ಯಾರು ಕ್ಲೀನ್ ಮಾಡ್ತಾರೆ? ಇಲ್ಲ ನಿಮ್ಮ ಅಪ್ಪ ಅವನ್ ಕ್ಲೀನ್ ಮಾಡ್ತಾನೆ. ಇಲ್ಲ ಕರೆಕ್ಟ್ ಆಗಿ ಕ್ಲೀನ್ ಮಾಡ್ಲಿಲ್ಲ ಅಂತಾನು, ಆಮೇಲೆ ಬಂದು ರೊಕ್ಕ ಕೇಳ್ಬಾರ್ದ್ ನೀ. ಕರೆಕ್ಟ್ ಆಗಿ ಕ್ಲೀನ್ ಮಾಡ. ಸರಿ, ಆಮೇಲೆ ಫೋನ್ ಮಾಡಿ. ಏ ಮಂಗ್ಯಾನ್ಕೆ
ಇನ್ನೊಂದ್ಸತೆ ಗಿರಾಕಿ ಇದ್ದಾಗ ಇಲ್ಲಿ ಬಂದ ರಾಡ್ ಎಲ್ಲ ಮಾಡಿದೆ ಅಂತಂದ್ರ ಕಾಲ ಮುರಿದ್ ಕಳಿಸ್ತೇನೆ ನಿಂದ ಇಲ್ಲಿಂದ. ತಿಳಿತಿಲ್ ಹೋಗಿ ಇಲ್ಲಿಂದ. ನಂಗೆ ಗೊತ್ತಾಯ್ತ್ರಿ ಸರ್, ನೀವು ಇಷ್ಟೊಕ್ಕೊಂದು ಸಾಮಾನಾಗಿ ನಿಮ್ಗೆ ಯಾವ್ದಾರು ಒಂದು ಶೇರೇ ಸೇರ್ತೈತ್ರಿ. ಯಾಕ್ರಿ ಯಾವ್ದು ಸೇರ್ಲಿಲ್ಲರಿ? ಆತಂಗಂದ್ರ ಇದ ಮತ್ತೆ ಬೇರೆ ತೋರಿಸ್ತೇನೆ ರೀ ಒಂದು ನಿಮಿಷ. ಇಲ್ಲಿಂದ ಎತ್ತಕೊಂಡು ಬಂದಿದ್ಯ ಅವನ? ಅದೇ ಸರ್, ಲೇದೇವಿ ಮಾಡ್ತಾನಲ್ಲ ಮಾಣಿಕ್ ಚಂದ್ ಅಂತ ಫೋನ್ ಮಾಡಿದ್ದ. ಬಂದ್ಬಿಟ್ಟು ಅಂಗಡಿಗೆ ಅವನ ಕಳ್ಳ ಬಂದಾನೆ, ಎತ್ತಕೊಂಡು ಹೋಗಪ್ಪ ಅಂತ ಫೋನ್ ಮಾಡ್ದ. ಡೈರೆಕ್ಟ್ ಆಗಿ ಇಲ್ಲೇ ಕರ್ಕೊಂಡ್ ಬರ್ತಾ ಇದೆಯಾ ಇಲ್ಲ ಬೇರೆ ಎಲ್ಲಾದ್ರೂ ಕರ್ಕೊಂಡು ಹೋಗಿದ್ದ? ಇಲ್ಲ ಸರ್, ಡೈರೆಕ್ಟ್ ಇಲ್ಲಿಗೆ ಎತ್ತಕೊಂಡ್ ಬಂದ್ವಿ. ನಾನೇ ಕದ್ದಿದ್ರೆ ಯಾವಾಗ್ಲೂ ಓಡೋಗ್ತಿದ್ದೆ, ಇಲ್ಲಿ ತನಕ ಯಾಕೆ ಬರ್ತಿದ್ದೆ? ಓ ಹೌದು, ಪಾಯಿಂಟೇ ರೀ. ಆದ್ರೆ ಏನ್ ಮಾಡೋದು, ನಮ್ಗೆ ಕಂಪ್ಲೇಂಟ್ ಬಂದಿದೆ ನಿಮ್ ಮೇಲೆ, ನಾವು ನಮ್ ಡ್ಯೂಟಿ ಮಾಡ್ಲೇಬೇಕಲ್ಲ. ನಾವು ನಿಮ್ಮನ್ನ ಚೆಕ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀರಿ, ದಯವಿಟ್ಟು ನೀವು ಸ್ವಲ್ಪ ಕೋಪರೇಟ್ ಮಾಡಿದ್ರೆ. ಸರ್ ನೀವೇ ಕೋಪರೇಟ್ ಮಾಡ್ತೀರಾ ಇಲ್ಲ ಅಂದ್ರೆ? ಅದೆಲ್ಲ ಬೇಕಾಗಿಲ್ಲ ಬಿಡಿ, ನಾನೇ ಕೋಪರೇಟ್ ಮಾಡ್ತೀನಿ, ಎಲ್ಲ ನನ್ನ ಕರ್ಮ, ಏನ್ ಮಾಡ್ಲಿ. ಏನಿಲ್ಲ ಸರ್, ಬರೀ ಖಾಲಿ. ಸರ್ ಸ್ವಲ್ಪ ಅದನ್ನು ಬಿಚ್ಚಿ ಚೆಕ್ ಮಾಡಬೇಕು. ನಮಸ್ಕಾರ ರೀ ಇನ್ಸ್ಪೆಕ್ಟರ್ ಸಾಹೇಬ್ರ, ನಾ ಮಾಣಿಕ್ ಚಂದ್ ಮಾತಾಡತ್ತೇನ್ರಿ. ಸರ್ ನನ್ನ ಉಂಗುರದ ಬಗ್ಗೆ ಏನಾದರೂ ಗೊತ್ತಾತೇನ್ರಿ ಸರ್? ಏನೋ ನಮ್ಗಿಲ್ಲಿ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ಹಾ, ಚಿಲ್ಲರೆ ಚಿಲ್ಲರೆ ಕೆಲಸಕ್ಕೆಲ್ಲ ಕಂಪ್ಲೇಂಟ್ ಕೊಟ್ಕೊಂಡು ನೀನ್ ನೋಡಿದ್ರೆ ಎಲ್ಲ ಆಡಿದ್ದೆ ಆಟ ಅನ್ಕೊಂಡಿದ್ಯಾ? ಅವ್ನು ನೋಡಿದ್ರೆ ಒಳ್ಳೆ ಜೆಂಟಲ್ಮ್ಯಾನ್ ತರ ಕಾಣಿಸ್ತಾನೆ. ಹಾ, ನೀನೇ ಎಲ್ಲಾದ್ರೂ ಇಟ್ಟಿದ್ಯಾ ಅಂತ ನೋಡೊಂದ್ಸಾರಿ, ಇಲ್ಲ ಅಂದ್ರೆ ನಿಮ್ಮ ಹುಡುಗರು ಯಾರು ತಗೊಂಡಿದ್ದಾರೆ ಏನೋ ಅಂತ ಚೆಕ್ ಮಾಡು. ಯಾರು ಹೇಳ್ರಿ ಸರ್, ಅವ ಚಾ ಹುಡುಗ ಬಂದಿದ್ದಾರೆ, ಆದ್ರೆ ಅವ ಭಾಳ ಸಣ್ಣ ಹುಡುಗ್ರೇ ರೀ, ಅದು ಚಲೋ ಇದಾನವ, ಹಂಗೆ ಒಮ್ಮೆಲೆ ಶಕ್ ಇಲ್ರಿ ನನಗ. ಇನ್ಮೇಲೆ ನಮ್ಮ ಹುಡುಗ ಹೊರಗೆ ನಿಂತ್ಕೊಂಡಿದ್ರಿ ಅವ ಶಿವ, ಅವ ರೂಮ್ನಾಗ ಇವ್ರೊಬ್ಬರೇ ಇದ್ರಿ ರೀ. ಹ್ಞೂ ಸರಿ, ಅಟ್ಟಿ ಹುಡುಗನ್ನ ಮನೆ ಹುಡುಗನ್ನ ವಿಚಾರ್ಸನ್ ಬಿಡು. ಆತ್ರಿ ಸರ್, ಆತ್ರಿ ಸರ್. ಇವನ್ ಯಾಕೆ ಹಿಂಗೆ ನೋಡ್ತಾನೆ? ನೀನೇ ತಗೊಂಡು ಹೋದಿಲ್ಲ, ತಗೊಂಡಿದ್ರೆ ಈಗ ಹೇಳ. ಸರ್ ನಾನೇನು ತಗೊಂಡಿಲ್ಲ ಸರ್. ಸರ್ ನಾನು ನಿನ್ನ ಹತ್ರ 10 ವರ್ಷ ಕೆಲಸ ಮಾಡ್ತೀನಿ, ನಾನು ಯಾಕೆ ತಗೊಳ್ತೀನಿ ಸರ್? ನಾನೇನು ತಗೊಂಡಿಲ್ಲ ಸರ್. ಹಿಂಗೆ ಕೇಳಿದ್ರೆ ಹೇಳಕ್ಕೆ ಆಗುದಿಲ್ಲಲ್ಲ ನಿಂಗೆ. ಹಾಂ ಹೇಳ್ತೀವಿ. ಇಲ್ಲ ಸರ್, ನಾನೇನು ತಗೊಂಡಿಲ್ಲ ಸರ್. ಸರ್ ಇಲ್ಲ ಸರ್, ಸರ್ ಇಲ್ಲ ಸರ್, ಸರ್ ನಾನೇನು ತಗೊಂಡಿಲ್ಲ ಸರ್. ಇಷ್ಟೆಲ್ಲ ಮಾಡಿದ್ಮೇಲೆ ನಾನು ಸುಮ್ಮನೆ ಇರ್ತೀನಿ ಅನ್ಕೋಬೇಡ. ಯು ವಿಲ್ ಫೇಸ್ ದ ಕಾನ್ಸಿಕ್ವೆನ್ಸಸ್. Thank you.
ಇಟ್ಕೊಂಡಿರ್ಬೋದ? ಶಿವ ರೊಕ್ಕ ಕೇಳಾಕತ್ತಿದ್ದ, ಇವ ಏನಾದ್ರು ತಗೊಂಡಿರ್ಬೋದೇನಾ? ಇಲ್ಲಿ ಗಿರಾಕಿ ಬಂದ, ಉಂಗುರ ನೋಡ್ದ, ಆಮೇಲೆ ಏನಾದ? ತಿಳಿವಲ್ಲ, ಗಿರಾಕಿ ಚಿಂಗಂ ತಿನ್ನಂಗ ಆತಿದ್ದ. ಚಿಂಗಂ ತಿನ್ನಾಕತ್ತಿದ್ದವ. ಆಮೇಲೆ ಆಮೇಲೆ ಚಿಂಗಂ ಎಲ್ಲಿ ಹೋತ? ಹಲೋ. ಹಾ ಇನ್ಸ್ಪೆಕ್ಟರ್ ಸಾಹೇಬ್ರ, ನಾ ಮಾಣಿಕ್ಚಂದ್ ಮಾತಾಡಕತ್ತೇನ್ರಿ ಸರ್. ಅವನ ಕಳ್ತನ ಮಾಡ್ಯಾನ್ರಿ, ಅವನಲ್ಲೇ ಇಟ್ಕೊಳ್ರಿ. ಇನ್ನ ಒಂದ್ ವಾರ ಬಿಟ್ಟು ಹೇಳು. ಅವನ್ನ ಬಿಟ್ಟು 10 ನಿಮಿಷ ಆಯ್ತು ಸರ್. ಅವ್ನು ಹಿಡ್ಕೊಳ್ರಿ, ಹಿಡ್ಕೊಳ್ರಿ, ಅವನ್ನ ಬಿಡಾಕೋಬೇಡ್ರಿ. ಈ ನಿಕ್ಕರ್ ಎಲ್ಲ ಚೆಕ್ ಮಾಡಿದ್ರು, ಅವನ ಹತ್ರ ಏನು ಸಿಕ್ಕಿಲ್ಲ, ಅದಕ್ಕೆ ಬಿಟ್ಬಿಟ್ಟಿ. ಇದನ್ನ ಕಾರ್ ಐತ್ ನೋಡು ಅಂದ. ಹೋಗ್ತಾನ ಸರ್ ಅವನು. ಅಲ್ಲಿ ಅಲ್ಲಿ ಸರ್.